ಅಂಬರೀಶ್ ಬಿಟ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಬಲಿಷ್ಠವಾದ ಕಾಂಗ್ರೆಸ್ ನಾಯಕರೇ ಇಲ್ವಾ ಅಂತ ನಾನು ಹೇಳಿದೆ. ಅಂಬರೀಶ್ ಏನು ಕಾಂಗ್ರೆಸ್ಗೆ ಅನಿವಾರ್ಯ ಅಲ್ಲ, ಅಂಬರೀಶ್ಗೆ ಕಾಂಗ್ರೆಸ್ ಅನಿವಾರ್ಯವಾಗಿತ್ತು. 89ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಾದೇಗೌಡರ ಪರವಾಗಿ ಕೆಲಸ ಮಾಡಿ ಜಿಲ್ಲೆಯಲ್ಲಿ 7-7 ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ನಾವೆಲ್ಲ ಶ್ರಮಿಸಿದ್ದೀವಿ. ಎಲ್ಲ 7 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂದಮೇಲೆ ಬಲಿಷ್ಠ ದುರ್ಬಲ ಅನ್ನೋ ವಿಚಾರ ಇಲ್ಲವೇ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ 7-7 ನಾವು ಗೆಲ್ತೀವಿ. ಸುಮಲತಾ ಅವರು ಕಾಂಗ್ರೆಸ್ಗೆ ಬರ್ತಾರ? ಅದು ನಮ್ಮ ಪಕ್ಷದ ಹೈಕಮಾಂಡು ಮತ್ತು ಅವ್ರಿಗೆ ಅವ್ರಿಗೆ ಬಿಟ್ಟದ್ದು. ಅದು ಹೈಕಮಾಂಡ್ ಬಿಟ್ಟದ್ದು ಅಂತ ನಾನು ಹೇಳಿದ್ನಲ್ಲ. ನಿಮ್ಮ ಅಭಿಲಾಷೆ ಏನು ಸರ್, ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಕೇಳಿ ಪಕ್ಷದವ್ರಿಗೆ ತೀರ್ಮಾನ ತಗೊಂಡ್ರೆ, ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ ಸಾಗರ ಇದ್ದಂಗೆ. ಬರುವವರಿಗೆ ಸ್ವಾಗತ, ಹೋಗುವವರಿಗೆ ವಂದನೆಗಳು. ಮಂಡ್ಯ ನಿಮಗೆ ಗೊತ್ತು, 108 ಬಣಗಳಿದ್ದಾವೆ ಕಾಂಗ್ರೆಸ್ನಲ್ಲಿ. ಏನು ಬಣ ಇಲ್ಲ, ಎಲ್ಲ ಕಾಂಗ್ರೆಸ್ ಬಣನೇ. 108 ಸಮಸ್ಯೆಗಳಿಲ್ಲ. ನೋ ನೋ ನೋ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಒಡೆದಾಡುವಂತ ರಾಜಕಾರಣ ಇದೆ. ಎಂಥದಿಲ್ಲ, ಎಂಥದಿಲ್ಲ. ಹುಡುರು ಬಿಸಿ ರಕ್ತ ಸ್ವಲ್ಪ ಇದ್ ಮಾಡ್ತಾರೆ, ಉದ್ರೇಕವಾಗಿ ಮಾತಾಡ್ತಾರೆ ಹೊರತು ಬಿಸಿ ರಕ್ತದಲ್ಲಿ. ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಹಾಗೇನು. ಅವ್ರ ಮೇಲೆ ಇವ್ರು ಎತ್ಕಡ್ತಾರೆ, ಇವ್ರ ಮೇಲೆ ಅವ್ರು ಎತ್ಕಡ್ತಾರೆ. ಇದೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಆವಿ ಯಾವ ಪಾರ್ಟಿಲಿ ಇರೋದಿಲ್ಲ ರೀ, ಎಲ್ಲ ಪಾರ್ಟಿ ಪಕ್ಷದಲ್ಲೂ ಒಬ್ರು ಕಂಡ್ರೆ ಒಬ್ರು. ಆದ್ರೆ ಚುನಾವಣೆ ಬಂದಾಗ ಪಕ್ಷ ಅನ್ನೋ ವಿಚಾರ ಬಂದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ.